ಏಯ್, ನೀನೇನ್ ಮನುಷ್ಯನ? ಏನದು ನೀನು? ಸರ್ ನಮಸ್ಕಾರ. ಹೋಗಲ್ಲಿ, ಹಂಗ ಫೋನ್ ಮಾಡೋದು ಕಂಟಿನ್ಯೂಸ್, ನಾನ್ ಸ್ಟಾಪ್ ಫೋನ್ ಮಾಡ್ತೀನಿ. ಯಾವಾಗ ನೀನು ಪದೇ ಪದೇ ದೇವಸ್ಥಾನಕ್ಕೆ ಹೋದ್ರೆ ಸರ್ ದೇವ್ರು ಬಿಟ್ಟೇ ಯಾಕೆ ಹೋದ್ರು. ದೇವಸ್ಥಾನ ಇಡ ಫೋನು? ನಿಮ್ಮ ಅಪ್ಪ ದೇವ್ರು ಇಡ ಪದೇ ಪದೇ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಬಿಟ್ಟಿ ಆಗೋದು ಸರ್. ಹೋಗಲ್ಲೇ. ಇಷ್ಟೇ ಪ್ರೀತಿ ನಿಮ್ ತಾಯಿಗೆ ತೋರಿಸಿದ್ರೆ, ನಿಮ್ ತಂದೆಗೆ ತೋರಿಸಿದ್ರೆ ನಿನ್ ಜನ್ಮ ಪಾವನ ಆಗೋದು. ಇಡ ತೋರಿಸ್ತಾ ಇದ್ದೀನಿ ಸರ್, ತೋರಿಸ್ತಾ ಇದ್ದೀನಿ. ಇಲ್ಲ ಸರ್, ಇಲ್ಲ ಸರ್, ಪದೇ ಪದೇ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಸಿಗೋದು. ಇದು ಮುಲಾಮ್ ಹಚ್ಚಿದ ಕೂಡ್ಲೆ ಯಾವಾಗ್ಲೂ ಗಾಯ ವಾಸಿ ಆಗಲ್ಲ ಸರ್, ಅದಕ್ಕೂ ಟೈಮ್ ಬೇಕು. ಅದೇ ಟೈಮ್ ಕಾಯ್ತಾ ಇರ್ಬೇಕು, ಬಂದಾಗ ಸಿಕ್ಕೇ ಸಿಗುತ್ತೆ ಆ ಟೈಮು. ಇವಾಗ ನನಗೆ ಸಿಕ್ಕಾಯ್ತು ಆ ಟೈಮು, ಅದಕ್ಕೆ ನಿಮ್ ಜೊತೆ ನಾ ಮಾತಾಡ್ತಾ ಇದ್ದೀನಿ ಸರ್. ಬೇಗ ಮ್ಯಾಟ್ರಿಕ್ ಬಾ, ಇಲ್ಲಾಂದ್ರೆ ಇಡ್ತೀನಿ ಫೋನು. ಏನಿಲ್ಲ ಸರ್, ಜನ ಮೋಸ ಒಳ್ಳೆತನ ಮಾಡಿದ್ರು ಮೋಸತನದಲ್ಲೇ ಇದನ್ನ ದಾರಿ ತುಳಿತಾ ಇದಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಒಳ್ಳೆತನ ಮಾಡ್ತಾ ಇದೀಯ ನೀನು? ಯಾರಿಗೆ ನಾನು ಒಳ್ಳೆತನ ಮಾಡ್ತಿದ್ದೀನೋ ಅದೇ ಜನ ಮತ್ತು ಮೋಸತನದಲ್ಲೇ ಇರ್ತದೆ ಹೊರತು ಏಯ್, ನಮ್ಮ ಒಳ್ಳೆತನಕ್ಕೆ ಮೋಸ ಇದಾಗತ್ತ. ಎಲ್ಲ ಕೆಟ್ಟಿದ್ಯಾ ನಾನು ನಿಂಗೆ? ಅಲ್ಲೋ, ಅಕ್ಕಿ ಆರಿಸೋದು ಅಂದ್ರೆ ಏನು? ಕೆಟ್ಟ ಅಕ್ಕಿನ ಆಚೆ ತೆಗೆಯೋದು ಅಂತ. ಜನಕ್ಕೆ ಒಳ್ಳೇದ್ ಮಾಡೋದು ಅಂದ್ರೇನು? ಕೆಟ್ಟವ್ರನ್ನ ಆಚೆ ತೆಗೆಯೋದು ಅಂತ ಅರ್ಥ. ಅಯ್ಯೋ, ಕೆಟ್ಟವರಿದ್ದಾರೆ ಅಂತ ಅಕ್ಕಿ ಬಿಸಾಕ್ತೀಯನ? ಹುಳ ಇದೆ ಅಂತ ಅಕ್ಕಿ ಬಿಸಾಕ್ತೀಯ ನೀನು? ಇಲ್ಲ ಸರ್, ಮತ್ತೆ ಅಕ್ಕಿ ಬಗ್ಗೆ ಮಾತಾಡ್ತಿದ್ಯಾ, ಉಳ್ಳದ ಬಗ್ಗೆ ಮಾತಾಡ್ತಿದ್ಯಾ? ಅಕ್ಕಿ ಅಕ್ಕಿ ಬೇಕು ನನಗೆ ಆಯ್ತು, ಊಟಕ್ಕೆ ನೀನು ಬೇಕೆ ಇರೋದು ಅಕ್ಕಿ ಅಕ್ಕಿ. ಇರ್ಬೇಕು ಅಂದ್ರೆ ಅದಕ್ಕೆ ಅಜ್ಜಿ ಅಕ್ಕಿ ಆರಿಸೋದು ಮರದಲ್ಲಿ ಹಾಕೊಂಡು, ಆ ಮರ ಅದರಲ್ಲಿ ಅಕ್ಕಿ ಹಾಕೊಂಡು ಹುಳ ಕಲ್ಲು ಕಸ ಕಡ್ಡಿ ಎಲ್ಲ ತೆಗೆದು ಅನ್ನ ಮಾಡುದು. ಜನರಲ್ಲಿ ನಿಜವಾದ ಜನ ಅಕ್ಕಿ, ಅವರು ತುಂಬಾ ಮೃದು, ಅವರು ಕೆಟ್ಟವರಲ್ಲ. ಈ ಹೆಣ್ಣ ನಿಂದಕರು, ಪಾಪಿಗಳು, ಪರಾವಲಂಬಿಗಳು, ಇನ್ನೊಬ್ಬರ ರಕ್ತ ಹೀರಿ ಬಡ್ಡಿ ತಿನ್ನೋ ಪಾಪಿಗಳು, ಜನರನ್ನ ಮೋಸ ಮಾಡೋರು, ಇವೆಲ್ಲ ಹುಳ ಉಪ್ಪುಟಗಳು. ಸಮಾಜ ಸೇವೆ ಮಾಡೋನು ಆ ಹುಳ ಉಪ್ಪುಟಗಳನ್ನ ಆಚೆ ತೆಗಿತಾನೆ, ತೆಗೆಯುವಾಗ ಕಚ್ಚಿಸ್ಕೋತಾನೆ. ಆ ಕೆಸರಿಗೆ ಇಳಿದ್ರೇನೆ ಕೆಸರು ತೊಳೆಯಕ್ಕಾಗುದು. ಮೈ ಎಲ್ಲ ಶುದ್ಧವಾಗಿರ್ಬೇಕು ಅಂದ್ರೆ ನೀನು ನಡ್ಕೊಂಡು ಹೋಗ್ತಾ ಇರಷ್ಟೇ. ಹೌದು ಸರ್, ಹೌದು ಸರ್. ಹಾಗಾಗಿ ನೀನು ಜನಾನೇ ನಿಂದೆ ಮಾಡ್ತೀಯಲ್ಲೋ, ಜನರಿಂದಾನೆ ಬದುಕಿದೀಯ. ನಿನಗೆ ಇವತ್ತು 4 ಕಾಸು ಸಿಕ್ತಿದ್ರೆ ಒಟ್ಟಿಗೆ, ಅದು ನಿನ್ ಸುತ್ತಮುತ್ತಲು ಜನರಿಂದಾನೆ, ಇಲ್ಲಾಂದ್ರೆ ನಿನ್ಗೇನಕ್ಕ ಸಿಗತ್ತೆ? ಸತ್ಯ ಸರ್, ಸತ್ಯ. ಇನ್ನೊಂದ್ಸಲ ತಪ್ಪಾಯ್ತು ಅಂತ ಕೆನ್ನೆಗೆ ಹಾಕು. ತಪ್ಪಾಯ್ತು ಸರ್, ಏನಿಲ್ಲ ಸರ್, ನಾವು ಒಳ್ಳೇದ್ ಮಾಡಿದ್ದನ್ನು ಯಾವನ ಸರಿಯಾಗಿ ನೀನು? ಅದನ್ನ ಮಾಡಿರೋದನ್ನ ಏನೋ ಒಳ್ಳೇದ್ ಮಾಡಿದ್ಯಾ? ದಿನ ಓಯ್ ಬೆಡ್ ಎದ್ರೆ, ರಾತ್ರಿ ಮಲಗೋವರೆಗೂ, ಮಲಗಿದ ಮೇಲೆ ಕೂಡ ನೀನು ಅನೇಕ ಕ್ರಿಮಿಕೀಟಗಳನ್ನ ಉಸಿರಲ್ಲೇ ಕೊಲ್ತಾ ಇದೆಯಲ್ಲೋ. ನೀನೇನೋ ಒಳ್ಳೇದ್ ಮಾಡಿದ್ಯಾ? ನೀನ್ ಮೊದಲನೇದಾಗಿ ಈ ಜಗತ್ತಲ್ಲಿ ನಾನು ಒಳ್ಳೇದ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋರೆಲ್ಲ ಪಾಪಿಗಳೇ. ಇನ್ನೊಬ್ರು ಹೇಳ್ಬೇಕು ನೀನ್ ಒಳ್ಳೇದ್ ಮಾಡ್ತಿದ್ಯಾ ಅಂತ. ಯಾವನ್ ಹೇಳಿದಾನೆ ನೀನ್ ಒಳ್ಳೇದ್ ಮಾಡ್ತಿದ್ಯಾ ಅಂತ? ನೀನೇ ಹೇಳ್ಕೊತಾ ಇದೀಯ. ಇಲ್ಲ, ನಾನೇ ಹೇಳ್ಕೊಡ್ತಾ ಇಲ್ಲ, ಮಾಡಿದ ಮತ್ತೆ ಜನಸಾಮಾನ್ಯರದ್ದು ಇದೇ ಮಾತಾಡ್ಬೇಡ, ರೀತಿ ಇದೆ ಅಂತ ನಾನು ವಿಖಂಡವಾದ ಮಾಡಿದ್ರೆ ಇಟ್ಟು ಬಿಡ್ತೀನಿ ಫೋನು. ಇಲ್ಲ ನೀ ನಿನ್ ನೀನು ಒಳ್ಳೆಯವನು. ನಿನ್ನ ಹೆಸರೇನ? ಮಲ್ಲಪ್ಪ. ಮಲ್ಲಪ್ಪ ಒಳ್ಳೆಯವನು ಅಂತ ಎಲ್ಲಪ್ಪ ಹೇಳ್ಬೇಕು. ಮಲ್ಲಪ್ಪ ಒಳ್ಳೆಯವನು ಅಂತ ಮಲ್ಲಪ್ಪನೇ ಹೇಳ್ಕೊಂಡ್ರೆ ಸರಿ ಇಲ್ಲ. ಇವಾಗ ಅಹೋರಾತ್ರ ಮಹಾಪಾಪಿ ಬುದ್ಧಿ ಇದೆ, ಯಾಕಂದ್ರೆ ಈ ಎಲ್ಲ ವಿಕೃತಿಗಳನ್ನ ಸರಿ ಮಾಡೋದಕ್ಕೆ ಮೈಯೆಲ್ಲ ವಿಕೃತ ಆಗೋಗಿದೆ. ಅಹೋರಾತ್ರ ತೃಣ ಮಾತ್ರ ಇವನು, ಅಹೋರಾತ್ರ ತುಂಬಾ ಕೆಟ್ಟವನು. ಪ್ರತಿದಿನ ತಿನ್ನೋಕ್ಕೋಸ್ಕರ ಅನೇಕ ಗಿಡ ಮರ ಪ್ರಾಣಿಗಳನ್ನ ಕೊಲ್ತಾ ಇದ್ದಾನೆ. ನೋಡು, ಒಂದು ಧನಿಯಾ, ಒಂದು ಕೊತ್ತಂಬರಿ ಇಲ್ಲದೆ ಚಿತ್ರಾನ್ನ ತಿನ್ನಲ್ಲ ಇವನು. ಆ ಕೊತ್ತಂಬರಿಗೋಸ್ಕರ ಕೊತ್ತಂಬರಿ ಗಿಡನ ಕೊಲೆ ಮಾಡ್ಬೇಕಾಗತ್ತೆ. ಈಗ ನಾನು ಹೆಂಗ ಒಳ್ಳೆಯವನಾಗ್ಬಿಟ್ಟೆ? ನೀವು ಹೆಂಗ್ ಒಳ್ಳೆಯವರಾಗಿದ್ದೀರಿ ಅಂದ್ರೆ ಏಯ್, ಅದು ಹೇಳಲ್ಲದಷ್ಟು ಒಳ್ಳೆಯವರು. ಇಲ್ಲ ಇಲ್ಲ, ಅದಕ್ಕೆ ಹೇಳೋದು, ನಾವು ಕೆಟ್ಟವ್, ನಾನು ಒಳ್ಳೇದ್ ಮಾಡಿದೀನಿ ಅಂದ ದಿವಸನೇ ನೀನ್ ಕೆಟ್ಟವನಾಗ್ಬಿಟ್ಟೆ. ಅರ್ಥ ಆಯ್ತಾ? ನಾನು ಕೆಟ್ಟವನು ಅಂದ್ಕೊಂಡವರೆಲ್ಲ ಈ ಜಗತ್ತಲ್ಲಿ ಒಳ್ಳೆಯವರು, ಯಾಕಂದ್ರೆ ಅವನಿಗೆ ಗೊತ್ತಿದೆ ಅವನು ಏನ್ ಕೆಟ್ಟದ ಮಾಡ್ತಾ ಇದ್ದಾನೆ ಅಂತ. ನಾನು ಗೊತ್ತಿಲ್ಲದೆ ಕಾಲಿಟ್ರೆ ಇರುವೆಗಳು ಸತ್ತೋಗ್ತಾ ಇದೆ. ಹೌದು ನಾನು ಹೌದು ಹೆಂಗ ಒಳ್ಳೆಯವನಾದೆ? ಹೌದು ಸರ್. ಇಲ್ಲ ಸರ್, ನಿಮ್ಮಲ್ಲಿ ಇರ್ತಕ್ಕಂತ ಗುಣಗಾನ ನಾವು ಇವತ್ತು ಅಲ್ಲ, ನೀವು ಒಂದು ಒಳ್ಳೆ ವಿಡಿಯೋ ನಾನು ನಿಮ್ದು ನೋಡಿದ್ದು, ಅದು ಯಾರು ಹನುಮಂತರು ಒಬ್ರು ಇದರಲ್ಲಿ ನೋಡಿದ್ರೆ, ಅದೊಂದು ವಿಡಿಯೋಲಿಂದ ನಿಮ್ ಫಾಲೋಅಪ್ ಅಲ್ಲೇ ಇದ್ದೀನಿ ನಾನು. ನಂಬರ್ ಇದ್ದಿದ್ದಿಲ್ಲ ನಾನು, ಅಲ್ಲೇ ಇಲ್ಲೇ ಹುಡ್ಕ್ಯಾಡಿ ಹುಡ್ಕ್ಯಾಡಿ ನಿಮ್ ನಂಬರ್ ತಗೊಂಡೆ. ನೋಡೋ, ತಗೊಂಡು ನಾನು ಇವಾಗ ಟ್ರೈ ಮಾಡಕತ್ತು, ಒಂದು ವಾರ ಆಯ್ತು ನೋಡೋ, ಇವಾಗ ಎಲ್ಲ ಸಿಕ್ಕಿದೆ. ಫೋನ್ ಮಾಡಬಾರ್ದು ಸಿಗ್ಬೇಕು ಅಂತ. ಏನಿದೆಯೋ ವಿಡಿಯೋದಲ್ಲೇ ಇದ್ದಾನೆ ಇವನು, ವಿಡಿಯೋದಲ್ಲೇ ಹೇಳಿದ್ದಾನೆ. ಅದು ಯಾರಾದ್ರೂ ನೋಡ್ಲಿ ಅಂತ
ಇವನು ಮುಂದಿನ ಪೀಳಿಗೆ ಆದರೂ ನೋಡ್ಲಿ ಅಂತ ಹಾಕಿದಾನೆ. ಇಲ್ಲ ಸರ್, ನಾವು ನಾವು ನಿಮ್ಗೆ ನೋಡ್ ಮಾತಾಡ್ಲೇಬೇಕು ಅನ್ನೋ ಒಂದು ನಮ್ಮಲ್ಲಿ ಆಯ್ತು, ಇರ್ತಕ್ಕಂಥ ನೀ ಇದು. ಟಾಪಿಕ್ ಬಾ. ನಿನ್ನಲ್ಲಿರೋ ಎಲ್ಲ ಕಸ ಗುಡಿಸಿದ್ದಾಯ್ತು, ಈಗ ನೀನು ನಿನಗೆ ಒಳ್ಳೆಯ ಸಮಯ ಬರ್ತಾ ಇದೆ. ನೀನು ಒಳ್ಳೇದ್ ಮಾಡಿದೀನಿ ಅಂತ ಹೇಳಿದ್ಯಲ್ಲ, ಅದೆಲ್ಲ ನಿಜ. ನೀನು ಒಳ್ಳೇದ್ ಮಾಡಿದ್ರೆ ಪ್ರತಿಫಲ ನಿನಗೆ ಸಿಗೋಕ್ ಶುರುವಾಗುತ್ತೆ ಫೆಬ್ರವರಿಯಿಂದ. ಇನ್ಮೇಲೆ ನಿನ್ನನ್ನು ಯಾರಾದರೂ ನಿಂದಿಸಿದ್ರೆ, ನೀನು ಒಳ್ಳೇದ್ ಮಾಡಿದ ಮೇಲೂ, ನೀವೇ ದೇವರಪ್ಪ ಒಳ್ಳೇದಾಗ್ಲಿ ಅಂತ ಹೇಳು. ಆಯ್ತಪ್ಪ, ಬೇರೆಯವ್ರನ್ನ ನಿಂದಿಸಿದ್ರೆ, ಏಯ್ ಹುಷಾರ್, ನನ್ನಲ್ಲಿ ಇನ್ನೂ ಸಾಮರ್ಥ್ಯ ಇರೋವರೆಗೂ ನಿನ್ನನ್ನು ಬೇರೆಯವ್ರನ್ನ ನಿಂದಿಸೋಕ್ ಬಿಡಲ್ಲ ಅಂತ ಹೇಳು. ಅವನಪ್ಪ ನಿನ್ನನ್ನು ಆಯ್ತಪ್ಪ ನಿಂದಿಸಿದ್ರೆ ಎಷ್ಟು ಬೇಕಾದ್ರೆ ನಿಂದಿಸ್ಕೋಗಲೇ ಅಂತೇಳಿ. ಆಯ್ತಪ್ಪ, ಹಂಗೆ ಮಾಡ ಆಯ್ತಾ, ಆಯ್ತು. ಇದನ್ನು ಕಲ್ತ್ಕೋ. ನಿನ್ನಲ್ಲಿ ಒಳ್ಳೆತನ ಇದೆ ಬಂಗಾರು. ನಿನ್ನ ನೋಯಿಸ್ಬಿಟ್ಟೆ, ಬೇಜಾರು ಹೌದಾ ಸರ್? ಮಾಡ್ಕೋಬಿಡು. ಇಲ್ಲಪ್ಪ ಜಾತ್ರೆ ಹಂಗೆ ಇಲ್ಲ. ನಿಮಗೆ ನಾನು ಪದೇ ಪದೇ ಫೋನ್ ಮಾಡಿ ಏನೋ ಟೆನ್ಷನ್ ಕೊಡ್ತಾ ಇದ್ದೀನೋ ಅನಿಸ್ತಿತ್ತು. ಆದ್ರೂ ಒಂದನೇ ಬಾರಿ ದೇವಸ್ಥಾನಕ್ಕೆ ಹೋದ್ರೆ ವರ ಕೊಡಲ್ಲ, ಪ್ರತಿ ನಾನು ಗಂಟು ಬಿದ್ದು ವರ ಪಡಿಬೇಕು ಅಂತ ಇತ್ತು, ಪಡೆದೆ. ತಮ್ಮ ಕೂಡ ಮಾತಾಡಿದಕ್ಕೆ, ನನಗೆ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ಅದನ್ನ ತಮ್ಮ ಇದ್ರೊಳಗೆ ಹಾಕೊಂಡು ಮನ್ನಿಸ್ಬೇಕು. ಏನಿಲ್ಲ ನೋಡೋ, ಈ ಜಗತ್ತಲ್ಲಿ ನಾವ್ ಹೆಂಗಿರ್ಬೇಕು ಅಂದ್ರೆ, ಗುಲಾಬಿಯ ಹೂವನ್ನು ಮುಟ್ಟಬೇಕಾದ್ರೆ ನಾವು ಹೂವಿನಂತಾಗ್ಬೇಕು. ಗುಲಾಬಿಯನ್ನ ಮುಳ್ಳನ್ನು ಮುಟ್ಟಬೇಕಾದ್ರೆ ನಾವು ಮುಳ್ಳಷ್ಟು ದೃಢವಾಗಬೇಕು. ಹೂವಿನಂತೆ ಮುಳ್ಳನ್ನು ಮುಟ್ಟಿದ್ರು ನಾವು ಪೆಟ್ಟು ತಿಂತೀವಿ, ಮುಳ್ಳಿನಂತೆ ಹೂವನ್ನ ಮುಟ್ಟಿದ್ರೆ ಹೂವ ಹರಿದೋಗುತ್ತೆ. ಎರಡೂ ಒಂದೇ ಕಡೆ ಇದ್ರು ಅವು ಒಂದನ್ನೊಂದು ಮುಟ್ಟದೆ ಬದುಕತ್ತೆ. ಗುಲಾಬಿ ಗಿಡ ಹಂಗ ಬದುಕಬೇಕು ಕತ್ತೆ. ಗುಲಾಬಿ ಹೇಳತ್ತಾ, ನಾನ್ ಕೆಟ್ಟದ್ದು ಮಾಡ್ತಾರೆ, ನನ್ಗೆ ನನ್ನಲ್ಲಿ ಕೆಟ್ಟ ಮುಳ್ಳಿದೆ ಅಂತ. ಅದು ಮುಳ್ಳಿರೋದು ಅದಕ್ಕೆ ಗೊತ್ತು ಒಳ್ಳೇದಕ್ಕೆ ಅಂತ. ಹಲ್ಲಿರೋ ಬಾಯಲ್ಲೇ ನಾಲಿಗೆ ಇದೆಯೋ, ಆದ್ರೆ ಅವುಗಳ ಅನುಸಂಧಾನ ನೋಡು, ಕಂಟಿನ್ಯೂಸ್ ಮಾತಾಡ್ತಾ ಇರುತ್ತೆ, ಕಂಟಿನ್ಯೂಸ್ ಅಗೀತಾ ಇರುತ್ತೆ. ಆದ್ರೂ ಯಾವಾಗ್ಲೋ ಒಂದು ರೇರ್ ಸಲ ಹಲ್ಲು ಕಚ್ಚಿಕೊಂಡ್ರು, ಹಲ್ಲು ಕಚ್ಚಿದ್ರು, ನಾಲಿಗೆಗೆ ನೋವಾದ್ರೂ ಹಲ್ಲು ಕ್ಷಮೆ ಕೇಳುತ್ತೆ. ಅದು ಪ್ರೀತಿ ಕಣ. ನಾಲಿಗೆ ಹಲ್ಲು ಇದ್ದಂಗೆ ಬದುಕಬೇಕು ನಾವು. ನಿಜ ಅಪ್ಪಾಜಿ. ಅಪ್ಪಾಜಿ, ಒಂದ್ 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 ಅವಕಾಶ ಕೊಟ್ರ ಒಂದ್ ಮಾತು, ನನ್ ಮಗ ಮಾತಾಡ್ತಾನಂತೆ, ಒಂದೇ ಒಂದ್ ಸೆಕೆಂಡ್ ಅಪ್ಪ. ಬೇಗ ಕೊಡೋ ಕತ್ತೆ. ಏನು ನಿನ್ನ ಹೆಸರು ಏನು? ಏನ್ ನಿಮ್ ಡ್ಯಾಡಿ ಗ್ರೇಟ್, ಒಳ್ಳೇದಾಗ. ಏನ ಹೆಸರು, ನಿನ್ನ ಹೆಸರೇನು? ಪ್ರೀತಮ್ ಅಪ್ಪ, ಪ್ರೀತಮ್. ಪ್ರೀತಮ್, ಹ್ಞೂ ಪ್ರೀತಮ್ ರೀ ಅಂತ ಹೇಳ್ದ ಅವನು. ಪ್ರೀತಮ್ ರೀ, ಎಷ್ಟು ಒಳ್ಳೆ ಹೆಸರು ಇಟ್ಟಿದ್ಯೋ. ನೋಡ್ಬೇಕು ನೋಡ್ಬೇಕಪ್ಪ ನಿಮ್ಗೆ, ನಿಮ್ ನೋಡ್ಬೇಕಪ್ಪ ಅಜ್ಜಿ. ಏನ್ ಅಯ್ಯೋ ಬಂಗಾರು, ಅಯ್ಯೋ ಬಂಗಾರು. ಹೌದಾ ನನ್ ಚಿನ್ನ? ಓಕೆ, ತುಂಬಾ. ನಾಳೆ ಬರ್ತೀವ್ರಿ ಅಂತ. ಬರ್ತೀನಿ ಬರ್ತೀನಿ ಬರ್ತೀನಿ. ಆಯ್ತು ಕಣ. ಅಪ್ಪಾಜಿ ಅಪ್ಪಾಜಿ, ಒಂದು ಒಳ್ಳೆ ಆಶೀರ್ವಾದ ಇರ್ಲಿ ಅವ್ರಿಗೆ, ನಿಮ್ದು ಅವನ್ಗೆ. ಓಕೆ, ನಿನಗೂ. ಏ ನೀವೆಲ್ಲ, ನಿಮಗೆಲ್ಲ ಶುಭಾಶಯ ಇರುತ್ತೆ. ಆಶೀರ್ವಾದ ದೇವರು ಮಾಡ್ತಾರೆ, ನಿನ್ನ ಆಶೀರ್ವಾದ ನಮಗಿರ್ಲಿ. ನೀವೇ ದೇವರು. ಇಲ್ಲ ಅಪ್ಪಾಜಿ, ನಿಮ್ ಆಶೀರ್ವಾದ ನಮ್ಗೆ ಬೇಕು. ಆಯ್ತು ಇಡಪ್ಪನು, ಇದನ್ನ ಹಾಕ್ತೀನಿ. ಆಯ್ತು ಅಪ್ಪಾಜಿ.